ನಾವು ಒಬ್ಬನ ವಧೆಯನ್ನ ಆಚರಿಸ್ತಾ ಇದ್ದೀವಿ. ಯಾಕೆ ಅಂದ್ರೆ ಅವನು ಕೇಳ್ಕೊಂಡ ನನ್ನ ಮರಣದ ದಿನ ಆಚರಿಸಲ್ಪಡಬೇಕು ಅಂತ. ನರಕನ ಹಿನ್ನೆಲೆ ಚೆನ್ನಾಗೇ ಇತ್ತು. ಅವನು ವಿಷ್ಣುವಿನ ಮಗ ಅಂತ ಹೇಳ್ತಾರೆ. ಆದರೆ ಅದಾಗಿದ್ದು ವಿಷ್ಣು ವರಾಹ ಅಂದರೆ ಹಂದಿಯ ರೂಪವನ್ನು ತಳೆದಿದ್ದಾಗ. ಹಾಗಾಗಿ ನರಕನಲ್ಲಿ ಕೆಲವು ಸಂಸ್ಕಾರಗಳಿದ್ವು. ಅದಕ್ಕಿಂತ ಹೆಚ್ಚಾಗಿ ಅವನು ಕೆಲವು ಗೆಳೆಯರನ್ನು ಮಾಡಿಕೊಂಡ. ಅವನು ಮುರನ ಜೊತೆ ಗೆಳೆತನ ಮಾಡಿಕೊಂಡ. ಮುರ ಮುಂದೆ ಅವನ ಸೇನಾಪತಿಯಾದ. ಮತ್ತೆ ಅವರು ಯುದ್ಧಗಳ ಮೇಲೆ ಯುದ್ಧಗಳನ್ನು ಮಾಡಿ ಸಾವಿರಾರು ಜನರನ್ನು ಕೊಂದರು. ಆಮೇಲೆ ಕೃಷ್ಣ ಮೊದಲು ಮುರನನ್ನು ಕೊಂದ. ಯಾಕೆ ಅಂದರೆ ಅವರಿಬ್ಬರು ಜೊತೆಗಿದ್ದರೆ ನರಕನನ್ನು ಕೊಲ್ಲೋದು ಸಾಧ್ಯ ಇರಲಿಲ್ಲ. ಅದಕ್ಕೆ ಕೃಷ್ಣನಿಗೆ ಮುರಾರಿ ಅನ್ನೋ ಹೆಸರಿದೆ. ಯಾಕೆ ಅಂದರೆ ಅವನು ಮುರನನ್ನು ವಧಿಸಿದ. ದಂತಕಥೆಗಳ ಪ್ರಕಾರ ಮುರನಿಗೆ ಮಾಯಾವಿ ಶಕ್ತಿಗಳಿದ್ವು. ಯುದ್ಧದಲ್ಲಿ ಯಾರಿಗೂ ಅವನ ಜೊತೆ ಸೆಣಸೋದಿಕ್ಕಾಗ್ತಿರಲಿಲ್ಲ. ಒಂದ್ಸರಿ ಮುರನನ್ನು ಕೊಂದ ಮೇಲೆ ನರಕನ ವಧೆ ಸುಲಭವಾಗಾಯಿತು. ಇದು ತುಂಬ ಜನರಿಗೆ ಆಗುತ್ತೆ. ಸಾವಿನ ಕ್ಷಣದಲ್ಲಿ ಅವರಿಗೆ ತಮ್ಮ ಪರಿಮಿತಿಗಳು ಮನವರಿಕೆಯಾಗುತ್ತೆ. ಈಗಲೇ ಮನವರಿಕೆಯಾದರೆ ಜೀವನವನ್ನು ಉತ್ತಮಗೊಳಿಸ್ಕೋಬಹುದು. ಆದರೆ ಹೆಚ್ಚಿನವರು ಕೊನೆ ಕ್ಷಣದವರೆಗೆ ಕಾಯ್ತಾರೆ. ನರಕ ಅಂಥವರಲ್ಲೊಬ್ಬ. ತನ್ನ ಜೀವನಪೂರ್ತಿ ಅಧರ್ಮದಲ್ಲೇ ಕಳೆದ. ಅದು ಅವನಿಗೆ ಕೊನೆ ಕ್ಷಣದಲ್ಲಿ ಮನವರಿಕೆ ಆಯಿತು. ಆಗ ಅವನು ಹೇಳ್ದ, ಇವತ್ತು ನೀನು ಕೊಲ್ತಾ ಇರೋದು ನನ್ನನ್ನಲ್ಲ, ನಾನು ಮಾಡಿದ ಎಲ್ಲ ತಪ್ಪುಗಳನ್ನು. ಇದನ್ನು ಆಚರಿಸಬೇಕು. ನೀವು ನರಕನ ತಪ್ಪುಗಳನ್ನು ಕೊಂದಿದ್ದನ್ನು ಆಚರಿಸೋದಲ್ಲ, ನೀವು ಆಚರಿಸಬೇಕಾಗಿರೋದು ನಿಮ್ಮೊಳಗಿನ ಎಲ್ಲ ತಪ್ಪುಗಳ ಸಾವನ್ನು. ನಿಜವಾದ ದೀಪಾವಳಿ ಆಗೋದು ಆಗಲೇ. ಮೂಲ ಸಂಗತಿ ಇದೇನೆ, ಎಲ್ಲರೂ ಆಗಿರೋದು ಅದೇ ಮೂಲ ಪದಾರ್ಥಗಳಿಂದ. ಆದರೆ ಪ್ರತಿಯೊಬ್ಬರು ಎಷ್ಟು ವಿಭಿನ್ನವಾಗಿದ್ದಾರೆ ನೋಡಿ. ಹಾಗಾಗಿ ಕೃಷ್ಣ ನರಕನ ಕೊಂದಾಗ ವಿಷಯ ಇದು. ಇಬ್ಬರ ನಡುವಿದ್ದ ಅಗಾಧ ವ್ಯತ್ಯಾಸವನ್ನು ನೋಡಿ ಅವನಿಗೆ ಮನವರಿಕೆ ಆಯಿತು. ನಾವಿಬ್ಬರೂ ಮೂಲತಃ ಒಂದೇ ಥರ, ಆದರೆ ನಾನು ನನ್ನನ್ನು ಏನು ಮಾಡ್ಕೊಂಡಿದ್ದೀನಿ, ನೀನು ನಿನ್ನನ್ನು ಏನು ಮಾಡ್ಕೊಂಡಿದೀಯ. ಹಾಗಾಗಿ ನರಕ ಒಳ್ಳೆಯ ಜನ್ಮ ಪಡ್ಕೊಂಡು ಕೆಟ್ಟವನಾಗಿದ್ದ ಕಥೆ ಮಹತ್ವದ್ದು. ಇದು ನಿಮಗೆ ಏನು ಹೇಳಕ್ಕೆ ಪ್ರಯತ್ನಿಸ್ತಿದೆ ಅಂದರೆ, ನೀವು ಹಂದಿಗೆ ಹುಟ್ಟಿದ್ರೂ ಅದು ಒಂದು ಒಳ್ಳೆಯ ಜನ್ಮನೇ. ಎಲ್ಲನೂ ನೀವು ನಿಮ್ಮನ್ನು ಏನು ಮಾಡ್ಕೋತೀರಾ ಅನ್ನೋದ್ರ ಮೇಲಿದೆ. ಕೃಷ್ಣ ತನ್ನನ್ನು ದೇವರ ಥರ ಮಾಡಿಕೊಂಡ, ನರಕ ತನ್ನನ್ನು ಅಸುರನಾಗಿಸ್ಕೊಂಡ. ಒಂದೋ ನೀವು ಜೀವನ ನಿಮಗೆ ಪಾಠ ಕಲಿಸೋದಕ್ಕೆ ಕಾಯಬೇಕು, ಅಥವಾ ನೀವೇ ನಿಮ್ಮನ್ನು ಸರಿದಾರಿಗೆ ತರಬೇಕು. ಇರೋ ಆಯ್ಕೆ ಇದು. ನರಕ ಕೃಷ್ಣ ಬಂದು ತನ್ನನ್ನು ಸರಿದಾರಿಗೆ ತರೋ ಆಯ್ಕೆ ಮಾಡಿಕೊಂಡ. ಕೃಷ್ಣ ತನ್ನನ್ನು ತಾನೇ ಸರಿದಾರಿಯಲ್ಲಿರಿಸ್ಕೊಳ್ಳೋ ಆಯ್ಕೆ ಮಾಡಿಕೊಂಡ. ಅದೇ ದೊಡ್ಡ ವ್ಯತ್ಯಾಸ. ಒಬ್ಬನನ್ನು ದೇವರು ಅಂತ ಪೂಜಿಸಲಾಗುತ್ತೆ, ಇನ್ನೊಬ್ಬನನ್ನು ಅಸುರ ಅಂತ ಹೀಗಳೆಯಲಾಗುತ್ತೆ. ಮೂಲ ವಿಷಯ ಇಷ್ಟೆ. ನಾಳೆ ಇದನ್ನು ನೆನಪಿಸಿಕೊಳ್ಳೋ ದಿನ. Let's light it up. ಬಾಳನ್ನು ಬೆಳಗಿಸಿಕೊಳ್ಳೋಣ.